ವೀಕ್ಷಕರೇ, ದೇಶದಲ್ಲಿ ಲೋಕಸಭಾ ಮತದಾನ ಮುಕ್ತಾಯದ ಬೆನ್ನಲ್ಲೇ ಎನ್ಡಿಎ ಕೂಡ ಸಭೆ ನಡೆಸ್ತಾ ಇದೆ. ಮಂಗಳವಾರ ನವದೆಹಲಿಯಲ್ಲಿ ಎನ್ಡಿಎ ನಾಯಕರ ಸಭೆ ನಡೆಯಲಿದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಹೆಜ್ಜೆ ಇಡಬಹುದು, ಮುಂದಿನ ಹೆಜ್ಜೆ ಬಗ್ಗೆ ಮಂಗಳವಾರ ನಿರ್ಧಾರವನ್ನ ಮಾಡಲಿದ್ದಾರೆ ನಾಯಕರು. ಆದ್ರೆ ಒಂದನ್ನು ನಾವು ಗಮನಿಸಬೇಕು, 23ರ ನಂತರವೇ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ. ಈಗಾಗಲೇ ಬಿಜೆಪಿ ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿತಾ ಇರೋ ಬೆನ್ನಲ್ಲೇ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದ್ದಾವೆ ಅನ್ನೋದನ್ನು ಕೂಡ ನೋಡೋಣ. ನಮಗೆ ಅತಿ ಹೆಚ್ಚು ಸೀಟ್ಸ್ಗಳು ಸಿಕ್ಕಿಲ್ಲ ಅನ್ನುವವರ ನಿಲುವೇನು ಅನ್ನೋದರ ಮೇಲೆಯೂ ಕೂಡ ಡಿಪೆಂಡ್ ಆಗಿರುತ್ತೆ, ಯಾವ ರೀತಿಯಾದಂತ ನಿಲುವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಗಮನಿಸೋಣ. ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದ ವಕ್ತಾರರ ಮಾತು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಆತ್ಮವಿಶ್ವಾಸ ಕೂಗುತ್ತಾ ಇದೆ, ಅದನ್ನ ನೀವು ಒಪ್ಕೊಳ್ತಾ ಇಲ್ಲ, ಇದು ಸತ್ಯಾಂಶ ಅನ್ನುವ ಒಂದು ವಿಶ್ಲೇಷಣೆ. ನಮ್ಮ ಆತ್ಮವಿಶ್ವಾಸ ಇದೆಯಲ್ಲ, ನೀವು ಹೇಳಕ್ ಹೋಗ್ಬಿಡಿ, ನಾವು ಹೇಳಕ್ಕಲ್ಲ. ಇಷ್ಟೊತ್ತರೆಗೂ ಚಿಂತನ ಮಂಥನ ಮಾಡಿದಾಗ ಮಜೆ ಕರ್ದಾಗ ಏನು ಗೊತ್ತಾಗುತ್ತೆ. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಈಗ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು, ಹೇಳ್ತಾ ಇದ್ದಾರೆ ಮಿತ್ರ ಪಕ್ಷದ ವಕ್ತಾರರು, ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು, ಹೇಳ್ತಾರೆ. ಅದಕ್ಕೆ ನಿಮ್ಮ ನಿಲುವೇನು ಅನ್ನೋದನ್ನ ಹೇಳಬೇಕು ಬಿಟ್ರೆ ಯು ಆರ್ ನಾಟ್ ಅಲೋಡ್ ಟು ಕಮೆಂಟ್ ಆನ್ ಮೀಡಿಯಾ. ಎಸ್ ಪ್ಲೀಸ್ ಗೋ ಅಹೆಡ್ ನೌ. Do you think I commented on me? Please, please. Do not blame please, me. Please, please, please. You blamed me. That's why. ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾ ಮಾತಾಡುವಾಗ ನಾ ಮಾತಾಡೋರ್ಗೂ ದಯವಿಟ್ಟು ಕೇಳ್ಕೊಂಡು ಆಮೇಲೆ ಬರೋ ಪ್ರಶ್ನೆ. ನೋಡಿ, ಈಗ ಬಂದಿರತಕ್ಕಂಥ ಸಮೀಕ್ಷೆಗಳಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ ಆಗಿರೋದ್ರಿಂದ, ಅದರ ಮುನ್ಸೂಚನೆಯಾಗಿ ಇವಾಗ ಎನ್ ಡಿ ಎ ಅವರು ಕೂಡ ನಾಟ್ ಕಾನ್ಫಿಡೆಂಟ್ ದಟ್ ದೇ ಆರ್ ಕಾಲಿಂಗ್ ಎನ್ ಡಿ ಎ ಪಾರ್ಟ್ನರ್ಸ್ ಇನ್ ಬಿಫೋರ್. ನಾಗರಾಜ್ ಯಾದವ್ ಅವರೇ, ಯಾವ ವಿಚಾರ ಎಲ್ಲ ಸಮೀಕ್ಷೆಗಳನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೀರಾ, ಅಥವಾ ಯಾವುದು ಒಂದು ಸುದ್ದಿ ಸಂಸ್ಥೆ ಸಮೀಕ್ಷೆ ಸರಿಯಿಲ್ಲ ಕೇಳಿ? ಈಗ ಬಹುತೇಕ ಸಮೀಕ್ಷೆಗಳು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿದ್ದನ್ನ ವಾಸ್ತವಾಂಶವಾಗಿ ಇಲ್ಲ ಅನ್ನೋದು ಎನ್ ಡಿ ಅವ್ರಿಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ಗೊತ್ತಿದೆ. ಪ್ಲೀಸ್ ನಾಟ್ ಇಂಟರ್ಫೇರ್ ಇನ್ ಟಾಕಿಂಗ್ ಮೇಡಮ್. ಆಫ್ಟರ್ ವರ್ಡ್ ನಾನು ಮುಗಿಸಿದ್ಮೇಲೆ ಮತ್ತೆ ನೋ, ಐ ವಿಲ್ ನಾಟ್ ಅಗ್ರಿ, ಐ ವಿಲ್ ಫಿನಿಶ್ ಇಟ್. ದಿಸ್ ನಾಟ್ ದಿ ಡಿಬೇಟಿಂಗ್. ಐ ವಿಲ್ ನಾಟ್ ಅಲೌ ಯು. ವೈ ಡು ಯು ಇಂಟರ್ಫೇರ್ ಇನ್ ಐ ಆಮ್ ಟಾಕಿಂಗ್? ಐ ಆಮ್ ನಾಟ್ ಇಟ್ ಸ್ಟಾರ್ಟೆಡ್. ಐ ಆಮ್ ನಾಟ್ ಸ್ಟಾರ್ಟೆಡ್. ನೋ, ಐ ವಿಲ್ ನಾಟ್ ಅಗ್ರಿ. ಐ ಆಮ್ ನಾಟ್ ಸ್ಟಾರ್ಟೆಡ್. ಯು ಆಸ್ಕ್ ಮೀ ಎ ಕ್ವೆಶ್ಚನ್, ಐ ವಿಲ್ ನಾಟ್ ಫಿನಿಶ್. ದಿಸ್ ಇಸ್ ನಾಟ್ ಹರ್ ಟೈಮ್. ದಿಸ್ ಇಸ್ ನಾಟ್ ಹರ್ ಟೈಮ್. ನೋ, ದಿಸ್ ತಗೊಳ್ಳಿ. ಐ ಆಮ್ ಬೇರೆ ಅವರಿಗೂ ಅದೇ ರೀತಿ ಆಗುತ್ತೆ, ನೀವು ಮಾತನಾಡೋದು ಸರ್. ಯೆಸ್, ದಿಸ್ ಇಸ್ ನಾಟ್ ಹರ್ ಟೈಮ್, ಇಟ್ ಮೈ ಟೈಮ್. ಬಹುತೇಕ ಸಮೀಕ್ಷೆಗಳಲ್ಲಿ ಎನ್ಡಿಎ ಮುಂದೆ ತೋರಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅಂತ ನಾನು ಈಗಾಗಲೇ ಪ್ರತಿಪಾದನೆ ಮಾಡಿದ್ದೇನೆ. ಉದಾಹರಣೆಗೆ ರೆಡಿಮೇಡ್ ಉತ್ತರ ಅಂತ ಅಂದಿದ್ದೆ. ರೆಡಿಮೇಡ್ ಮಾತ್ರ ಅಲ್ಲ, ವಾಸ್ತವ ಅಂಶವಾಗಿ ಅವ್ರು ಗೆದ್ದಂತ ಸೀಟುಗಳನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಜ್ಯವಾರು ಕೂಡ ನೋಡಿದ್ರಿ. ಅವರ ತವರು ಜಿಲ್ಲೆಯಲ್ಲೂ ಕೂಡ ಅವ್ರು ಕಡಿಮೆ ಆಗ್ತದೆ 4-5 ಸೀಟು ಅನ್ನೋದು ತಮಗೂ ಕೂಡ ಅರಿವಾಗಿದೆ. ತಾವು ಕೂಡ ಆ ಪ್ರಶ್ನೆಗಳನ್ನ ಕೇಳಿದ್ರಿ, ಸರಿಯಾದ ಮಾಹಿತಿಯನ್ನು ಬಿಜೆಪಿ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇರ್ಲಿ, ಅದನ್ನ ಇದೇ ಸಮೀಕ್ಷೆಗಳು ಕೊಟ್ಟಂತದನ್ನೇ ನಾನು ಕೇಳಿದೆ, ಅದನ್ನ ಮಾತ್ರ ನೀವು ಒಪ್ಕೊಳ್ತೀರಿ. ಫುಲ್ ಮುಗಿಸ್ತೀನಿ. ರಾಜಸ್ಥಾನ ನೋಡಿ, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಅಲ್ಲಿ ಛತ್ತೀಸ್ಗಢ ಇರ್ಬೋದು, ಮತ್ತೆ ಇನ್ನಿತರ ಬಿಜೆಪಿ ಸ್ಟೇಟ್ಗಳಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಆ ಸೀಟುಗಳು ಏನ್ ಗಳಿಸ್ಕೊಂಡಿದ್ರು ಮೊದಲು ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 80-90 ಸೀಟುಗಳು ಅವ್ರಿಗೆ ಕಡಿಮೆ ಆಗ್ತದೆ. ಆ ಕಡಿಮೆ ಸೀಟುಗಳನ್ನ ನೀವು ದಕ್ಷಿಣ ಭಾರತದಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ತಗೊಳ್ಳಿ ಪ್ರಯತ್ನ ಮಾಡ್ತೀರಿ, ನಿಮ್ಮ ವೋಟ್ ಆಫ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ಬೋದು, ಅದ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಹೇಳಬೇಕು ಅಂದ್ರೆ ಅವರು 200 ಸೀಟಿನ ಒಳಗೆ ಇರ್ತಾರೆ ಬಿಜೆಪಿ ಅವರು. ಎನ್ಡಿಎ ಪಾರ್ಟಿ ಒಟ್ಟಿಗೆ ಸೇರಿದ್ರೆ 240-245 ಸೀಟಲ್ಲಿ ನಿಲ್ತಾರೆ. ಅದು ಬಿಟ್ಟಂತ ಸೀಟುಗಳು ಏನ್ ಮಾಡ್ತದೆ ಒಂದು, ತದನಂತರ ಆಗ್ತಕ್ಕಂಥ ಯುಪಿಎ ಸೀಟುಗಳು 150-180 ಸೀಟ್ವರೆಗೂ ಹೋಗ್ತದೆ. ಮಿಕ್ಕಿದ ಅದರ್ಸ್ ಸೀಟ್ಸ್ ಬರ್ತವೆ, ಒಟ್ಟಿಗೆ ಸೇರಿದೆ 310 ಸೀಟುಗಳು ಅದರ್ಸ್ ಮತ್ತು ಯುಪಿಎ ಬರೋದ್ರಿಂದ ಅದು ಮಹಾಗಠಬಂಧನ ಸರ್ಕಾರ ಆಗ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಎನ್ಡಿಎ ಅಪೋಸಿಷನ್ ಕೂಡೋದು ಶತ ಸಿದ್ಧ. ಓಕೆ ಓಕೆ, ಮಹಾಗಠಬಂಧನ್ ಸರ್ಕಾರ. ಒಂದ್ ನಿಮಿಷ ಸ್ವಾತಿ, ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ನೆಕ್ಸ್ಟ್ ಐ ವಿಲ್ ಅಲೋ ಯು. ಈಗ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎನ್ ಡಿ ಎ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡ್ತಾರೆ, ಯಾರ್ರೀ ಸ್ವಾಮಿ ಪ್ರಧಾನಮಂತ್ರಿ ಆಗ್ತಾರು? ಪ್ರಧಾನಮಂತ್ರಿ ಯಾರಾಗ್ತಾರೆ? ಅಲ್ಲ, ಯಾವುದನ್ನ ನೋಡಿ, ಯಾವ ಅಭ್ಯರ್ಥಿಯನ್ನ ನೋಡಿ ಈ ಬಾರಿ ಮತದಾನ ಅವರನ್ನ ವಿರೋಧ ಮಾಡಿದ್ದಾರೆ ಅಂದ ತಕ್ಷಣ. ಒಂದ್ ನಿಮಿಷ, ಮದುವೆ ನಿಮಗೆ ಖಾತ್ರಿ ಇಲ್ಲ, ನಿಮಗೆ ಖಾತ್ರಿ ಇಲ್ಲ, ನಂಬಿಕೆ ಇಲ್ಲ, ಹೀಗಾಗಿ ಕಾದು ನೋಡ ತಂತ್ರವನ್ನ ನೀವು ಅನುಸರಿಸ್ತಾ ಇದ್ದೀರಿ. ಯು ಆರ್ ಎನ್ಕ್ಯಾಶಿಂಗ್ ದ ಸಿಚುವೇಶನ್. ದಟ್ಸ್ ಆಲ್. ಆಫ್ ಕೋರ್ಸ್ ಕರೆಕ್ಟ್, ದಟ್ಸ್ ದ ಪಾಲಿಟಿಕ್ಸ್. ಆದ್ರೆ ಇದು ನಿಮಗೆ ಮ್ಯಾಥಮೆಟಿಕ್ಸ್ ಆಗ್ತಾ ಇಲ್ಲ, ನಿಮಗೆ ಒಂದು ವಿಶ್ವಾಸ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಬೇಸ್ ಅತಂತ್ರ ಆಗಿದೆ, ಅದಕ್ಕೋಸ್ಕರ. ಆಯ್ತು, ಕರೆಕ್ಟ್. ನೀವು ಅಲ್ಲ, ನೀವು ಮೊದಲು ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೌಂಟ್ ಮಾಡಿ ಆವಾಗ ಮಾತಾಡೋಣ.